ನಮಸ್ಕಾರ, ನಾನು ರಾಮಚಂದ್ರ ಅಂಥೇಳಿ, ನೇಪಥ್ಯದ ಕಲಾವಿದ ಬಿ ಎಂ ರಾಮಚಂದ್ರ ಅಂಥೇಳಿ, ಮೈಸೂರಿನವನು. ನನ್ನ ರಂಗಭೂಮಿ ಆರಂಭ ಆಗಿದ್ದು ಬೆಂಗಳೂರಿನಲ್ಲಿ ಹಿರಣ್ಯಮಿತ್ರ ಮಂಡಳಿಯಲ್ಲಿ 1974 ದಶಕದಲ್ಲಿ. ಈಗ ನನ್ನದೇ ಆದಂಥ ಒಂದು ಸ್ವಂತ ತಂಡವನ್ನು ಕಟ್ಟಿಕೊಂಡು ಹಾಗೂ ವಸ್ತ್ರಾಲಂಕಾರದ ಒಂದು ವ್ಯವಸ್ಥಿತವಾದ ಒಂದು ಅಂಗಡಿಯನ್ನು ಮಾಡಿಕೊಂಡು ನಾಟಕಗಳಿಗೆ, ಸಿನಿಮಾಗಳಿಗೆ ವಸ್ತ್ರ ಮತ್ತು ವರ್ಣಾಲಂಕಾರಗಳನ್ನು ಮಾಡ್ತಾ ಸುಮಾರು 55 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ಹಿರಣ್ಯಮಿತ್ರ ಮಂಡಳಿ ನಮ್ಮ ಒಂದು ತವರ್ಮನೆ ಥರ ನಮಗೆ, ಹಾಗೂ ರವೀಂದ್ರ ಕಲಾಕ್ಷೇತ್ರನೂ ಅಷ್ಟೇ, ಟೌನ್ ಹಾಲ್. ಹೀಗೆ 10 ಹಲವಾರು ತಂಡಗಳಲ್ಲಿ ಹವ್ಯಾಸಿ, ವೃತ್ತಿ, ಅರೆವೃತ್ತಿ, ಸಿನಿಮಾ, ಹೀಗೆ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ಇವತ್ತು ರಂಗಭೂಮಿನೇ ನಮಗೆ ಶಾಶ್ವತವಾಗಿ ಉಳ್ಕೊಂಡಿದ್ದಂತಹದ್ದು. ಸಿನಿಮಾನೂ ಮಾಡಿದ್ದೀನಿ, ಸಿನಿಮಾ ಇಲ್ಲ ಅಂತಲ್ಲ. ಸುಮಾರು ಇಲ್ಲಿನ ಭಾಳ ವಿಶೇಷವಾದ ಡೈರೆಕ್ಟರ್ಗಳು, ಸಿ ಜಿ ಕೆ ಆಗ್ಬೋದು, ನಾಗೇಶ್ ಆಗ್ಬೋದು, ಪ್ರಸನ್ನ ಅವರಾಗ್ಬೋದು, ಬಸುಲಿಂಗಯ್ಯ, ಈತ ಹೆಸರಿಸ್ತಾ ಹೋದರೆ ನೂರಾರು ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಿದ ಸಂತೋಷ. ಈಗಿನ ಸಿನಿಮಾ ನಟರುಗಳು ರಂಗಾಯಣ ರಘು, ವಿಷ್ಣುವರ್ಧನ್, ದರ್ಶನ್, ಯಶ್, ಈ ಥರದವರೆಲ್ಲ ಇವರೊಟ್ಟಿಗೆಲ್ಲ ಕೆಲಸ ಮಾಡಿದಂಥ ಸಂತೋಷನೂ ಇದೆ. ಆದರೆ ರಂಗಭೂಮಿ ಭಾಳ ಶಾಶ್ವತವಾಗಿ ನಮಗೆ ನೆಲೆ ಊರು ಕೊಟ್ಟಂಥ, ಸ್ಥಳ ಮಾಡಿಕೊಟ್ಟಂಥ ಇದು ಅಂದರೆ ರಂಗಭೂಮಿನೇ. ಹಾಗಾಗಿ ನಾನು ರಂಗಭೂಮಿನ ಭಾಳ ಪ್ರೀತಿಸ್ತೀನಿ, ರಂಗಭೂಮಿಯಲ್ಲಿರುವ ಎಲ್ಲ ಕಲಾವಿದರನ್ನು ಪ್ರೀತಿಸ್ತೀನಿ, ಅವರು ನನ್ನನ್ನು ಹಾಗೆ ಪ್ರೀತಿಸ್ತಾರೆ. ಮತ್ತು ಮೈಸೂರಿನ ರಂಗಾಯಣದ 30 ವರ್ಷಗಳ ಕಾಲ ರಂಗಾಯಣದೊಟ್ಟಿಗೆನೇ ಇವತ್ತೂ ರಂಗಾಯಣದೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಈಗ ಹೊಸ ಹೊಸ ಪೀಳಿಗೆ ಆರಂಭ ಆಗ್ತಿದೆ, ಅದಕ್ಕೆ ವಸ್ತ್ರಾಲಂಕಾರ, ವರ್ಣಾಲಂಕಾರದ ಸ್ಪೆಷಲ್ ಫ್ಯಾಕಲ್ಟಿಯಾಗಿ ಅವರಿಗೆ ಪಾಠವನ್ನು ಹೇಳ್ತಾ ಇದ್ದೀನಿ. ಹೀಗಾಗಿ ಸಾವಿರಾರು ಜನ ಮಕ್ಕಳು ಈಗಿನ ಪೀಳಿಗೆ ರಂಗಭೂಮಿಗೆ ಬರ್ತಾ ಇರೋದು ಬಹಳ ಸಂತೋಷದಾಯಕವಾದ ವಿಷಯ. ಆದರೆ ಒಂದು ಕಿವಿ ಮಾತು ಏನು ಹೇಳಬೇಕು ಅಂದರೆ, ರಂಗಭೂಮಿಗೆ ಬರುವಾಗ ನಾನು ಸಿನಿಮಾಗೆ ಹೋಗ್ತೀನಿ, ದೂರದರ್ಶನ್ಗೆ ಹೋಗ್ತೀನಿ ಅನ್ನೋದನ್ನು ಮರೆತು ರಂಗಭೂಮಿಯನ್ನು ನೆಚ್ಕೊಂಡು ಬರ್ತೀನಿ ಅಂದರೆ ಅವನು ಖಂಡಿತ ಒಂದು ದೊಡ್ಡ ನಟ ಆಗ್ತಾನೆ, ನಿರ್ದೇಶಕ ಆಗ್ತಾನೆ, ಟೆಕ್ನಿಷಿಯನ್ ಆಗ್ತಾನೆ, ಎಲ್ಲದರಲ್ಲೂ ಆಗೋದರಲ್ಲಿ ಏನು ಅಭ್ಯಂತರನೇ ಇಲ್ಲ. ಹಾಗಾಗಿ ಅವನು ಮೊದಲು ರಂಗಭೂಮಿಗೆ ಬರುವಾಗ ನಾನು ನನ್ನ ತವರು ಮನೆಗೆ ಬರ್ತಾ ಇದ್ದೀನಿ ಅಂತ ಬಂದರೆ ಆಮೇಲೆ ಅತ್ತೆ ಮನೆ ಎಲ್ಲ ಖಂಡಿತ ಸಿಗುತ್ತೆ. ಹಾಗಾಗಿ ದಯವಿಟ್ಟು ನೀವು ರಂಗಭೂಮಿಯನ್ನು ಭಾಳ ಪ್ರೀತಿ ಮಾಡಿ, ನಿಮಗೆ ಯಶಸ್ಸಂತೂ ಖಂಡಿತ ಸಿಗುತ್ತೆ. ನನಗಂತೂ ಭಾಳ ಸಂತೋಷ ಆಗಿದೆ, ಏಕೆಂದರೆ ನಾನು ನೇಪಥ್ಯದಲ್ಲಿ ತಾಂತ್ರಿಕ ವರ್ಗವಾಗಿ, ವರ್ಣಾಲಂಕಾರವಾಗಿ, ವಸ್ತ್ರಾಲಂಕಾರ ಆಗಬಹುದು, ಅಥವಾ ನಾನೊಬ್ಬ ನಟನಾಗಿ, ನಿರ್ದೇಶಕನಾಗಿ, ಸಂಘಟಕನಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದಕ್ಕೆ ಕೊನೆ ಇಲ್ಲ, ಕಲಿತಾ ಇರೋಣ, ಕಲಿಸ್ತಾ ಇರೋಣ, ನಾವು ಅವರೊಟ್ಟಿಗೆ ಇನ್ನೂ ಏನಾದರೂ ಹೆಚ್ಚಾಗಿದ್ದರೆ ಕಲ್ತ್ಕೊಂಡು ಮುಂದೆ ಹೋಗೋಣ. ಇಷ್ಟೇ, ನಮಸ್ಕಾರ. ಎಲ್ಲರೂ ಹೀರೋ ಆಗಬೇಕಂತಲೇ ಆಸೆ ಪಡ್ತಾರೆ, ಆದರೆ ನೇಪಥ್ಯದಲ್ಲಿ ಕೆಲಸ ಮಾಡೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಯಾಕೆ ಅಂದರೆ ನೇಪಥ್ಯದಲ್ಲಿ ಚುರುಕಾಗಿರ್ತಾನೆ. ಹೀರೋ ಆದರೆ ಒಂದು ಸೀನ್ ಮಾಡಿಬಿಟ್ಟು 3 ಸೀನ್ ರೆಸ್ಟ್ ಇರುತ್ತೆ, ಬಟ್ ನೇಪಥ್ಯದಲ್ಲಿ ಆಗಿರಲ್ಲ. ಯಾವಾಗಲೂ ನೇಪಥ್ಯವನ್ನು ನಂಬಿಕೊಂಡವರು ಕೊನೆಯವರೆಗೂ ಇರ್ತಾರೆ. ಹೀರೋ ಆದವನು 60 ವರ್ಷ ಆದರೆ ಮುದುಕಾಗ್ಬಿಡ್ತಾನೆ, ಅವನು ಫ್ರೆಶ್ ಆಗೋಕ್ಕಾಗಲ್ಲ. ಬಟ್ 100 ವರ್ಷ ಆಗಿ ಮೇಕಪ್ ಮಾಡ್ತೀನಿ ಅಂದರೆ ಅವನ ಕೈನಲ್ಲಿರೋ ಚಳಕ ಇದ್ದೇ ಇರುತ್ತೆ. ಹಾಗಾಗಿ ಹೆಚ್ಚು ರಂಗಭೂಮಿಯಲ್ಲಿ ನೇಪಥ್ಯದಲ್ಲಿ ಕೆಲಸ ಕಲ್ತ್ಕೊಂಡವನು ಎಲ್ಲವನ್ನೂ ಮಾಡಬಲ್ಲ. ಹಾಗಾಗಿ ಈಗ ನಾವು ವಿಷ್ಣುವರ್ಧನ್ ಅವ್ರಿಗೂ ಮೇಕಪ್ ಮಾಡೋವಾಗ್ಲೂ ಅವರು ಅದೇ ಹೇಳ್ತಾಯಿದ್ರು, ಅಲ್ಲೇನು ಮೇಕಪ್ ಇರಲ್ಲ ಸಿನಿಮಾದಲ್ಲಿ, ನಿಮಗೆ 90% ಲೈಟಿಂಗ್ನಲ್ಲಿ ಹೋಗ್ಬಿಡುತ್ತೆ. ಬಟ್ ನಾಟಕದಲ್ಲಿ ಹಾಗಲ್ಲ, ಒಂದು ಪಾತ್ರಕ್ಕೆ ಜೀವ ಕೊಡಬೇಕಾದ್ರೆ ರಂಗಭೂಮಿಯಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ನೀವು ಹೆಚ್ಚು ರಂಗಭೂಮಿ ಒಲವಿನಲ್ಲಿ ಅದಕ್ಕೆ ಈಗ ನೋಡಿ, ಒಂದು ಯಾವುದೋ ಒಂದು ಸೆಟ್ ಹಾಕ್ತೀವಿ ಅಂದರೆ ಮನೆ, ಸಿನಿಮಾದಲ್ಲಿ ಮನೆಯೇ ತೋರಿಸ್ಬಿಡ್ತಾರೆ, ಬಟ್ ನಾವು ರಂಗಭೂಮಿಯಲ್ಲಿ ಮನೆಯ ಕಟ್ತೀವಿ, ಇಷ್ಟೇ ವ್ಯತ್ಯಾಸ. ಹಾಗಾಗಿ ನೀವು ಹೆಚ್ಚು ರಂಗಭೂಮಿಯನ್ನು ತೊಡಗಿಸ್ಕೊಂಡ್ರೆ ನೀವೆಲ್ಲವನ್ನೂ ಗೆಲ್ಲಬಲ್ಲರಿ. ಇದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ, ನೇಪಥ್ಯದಲ್ಲಿ ಕೆಲಸ ಮಾಡೋನು ಯಾವಾಗಲೂ ಸ್ಮಾರ್ಟಾಗಿರ್ತಾನೆ, ಸುಪೀರಿಯರ್ ಆಗಿರ್ತಾನೆ, ಆಮೇಲೆ ಹೆಚ್ಚು ಅವನು ಕಣ್ಣು ಕಾಣಿಸ್ತಾನೆ. ಆದರೆ ನೀವು ಜನದ ಮುಂದೆ ಕಾಣಲ್ಲ, ಬಟ್ ಅಲ್ಲಿ ನೋಡೋ ಲಕ್ಷಾಂತರ ಜನ ನಿಮ್ಮ ಕೆಲಸವನ್ನು ನೋಡ್ತಾರೆ. ಹಾಗಾಗಿ ನೋಡಿ, ಏನೇನು ಪ್ರೀತಿ ಪಡ್ತೀರಾ ಅದನ್ನು ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಯಾವುದನ್ನು ಮಾಡಬೇಡಿ. ಯಾರಾದರೂ ಆಗಲಿ ಅದನ್ನು ಇಷ್ಟಪಟ್ಟು ಮಾಡಿದ್ರೆ ಡೆಫಿನೆಟ್ಟಾಗಿ ನೀವು ಅದನ್ನು ಗೆಲ್ಲಬಲ್ಲರಿ, ಗೆಲ್ಲಿಸಿ ತೋರಿಸಿಬಲ್ಲರಿ. ನಾವು ನೋಡಿ, ಹೀಗೆ ಮಾಡ್ತಾ ನಮಗೇನು ಪ್ರಶಸ್ತಿಗಳಿಂದ ನಾವು ಹೋಗಲಿಲ್ಲ, ಇವಾಗ ನಮಗೆ ಬಂದಿರೋ ಪ್ರಶಸ್ತಿಗಳು ಲೆಕ್ಕ ಹಾಕ್ಕೊಂಡ್ರೆ
ನಮಗೆ ಭಯ ಆಗುತ್ತೆ, ನಾವೆಲ್ಲ ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀವ ಮಾಡಿದ್ದೀವ ಅಂತ. ನಮಗೆಲ್ಲ ಅವಾಗ ದುಡ್ಡಿರಲಿಲ್ಲ, ಕೆಲಸ ಇತ್ತು, ಸಂತೋಷ ಇತ್ತು. ಇವಾಗ ದುಡ್ಡಿದೆ, ಸಂತೋಷ ಇಲ್ಲ. ನೋಡಿ ಯಾರ ಮುಖದಲ್ಲ ನಗು ಇದೆ, ನೋಡಿ ನಗುನೇ ಇರಲ್ಲ. ನಮ್ಗೆ ಹಂಗಿಲ್ಲ, ನಾಟಕ ಮುಗಿದ್ಮೇಲೆ ನಾವು ಇಡೀ ರಾತ್ರಿ ನಗ್ತಿದ್ವಿ, ಯಾಕೆಂದರೆ ಆ ನಾಟಕನ ಎಂಜಾಯ್ ಮಾಡ್ತಿದ್ವಿ. ಇವಾಗ ಎಂಜಾಯ್ ಇಲ್ಲ, ಫ್ಯಾಷನ್ ಮಾಡ್ಕೊಂಬಿಟ್ಟಿದ್ದಾರೆ. ಏನೋ ಒಬ್ಬ ಒಂದು ನಟ ಆಗ್ಬಿಟ್ಟಾದ ತಕ್ಷಣ ಅವ್ನು ಹೀರೋ ಆಗಿಬಿಡ್ತಾನೆ. ಇಲ್ಲ, ಆಗಲ್ಲ, 100 ವರ್ಷ ಆದರೂ ಅವ್ನು ಹೀರೋ ಆಗೋಕ್ಕೆ ಸಾಧ್ಯವೇ ಇಲ್ಲ. ಕಲಿತಾ ಇರಬೇಕು, ಕಲಿಸ್ತಾ ಇರಬೇಕು. ಆವಾಗಲೇ ನೀವು ಒಬ್ಬ ಹೀರೋ ಆಗ್ತೀರಾ, ಒಬ್ಬ ನಟ ಆಗ್ತಾರೆ, ನಿರ್ದೇಶಕ ಆದಿ. ಇದಕ್ಕೆಲ್ಲ ಯಾಕೆ ಸಾಕ್ಷಿ ಅಂದರೆ ಸಿ ಜಿ ಕೆ ಅವರೇ ಸಾಕ್ಷಿ. ನೋಡಿ, ಅವ್ರು ಎಲ್ಲೋ ಒಂದು ಅವರ ಗೋರಿ ಮುಂದೆ ಒಂದು ದೊಡ್ಡ ಥಿಯೇಟ್ರ್ ಇದೆ ಅಂದರೆ ಸಾಣೆಹಳ್ಳಿಯಲ್ಲಿ, ಇನ್ನು ಅದಕ್ಕಿಂತ ಉದಾಹರಣೆಗಳು ಬೇಕಾ? ಇವಾಗ ಪ್ರಸನ್ನ ಅವರೇ ತಗೊಳ್ಳಿ, ಇಡೀ ಇಂಟರ್ನ್ಯಾಷನಲಲ್ಲಿ ಮಾಡಿದ್ದಾರೆ. ಅವ್ರನ್ನ ನೋಡಿ, ಸಾಮಾನ್ಯವಾಗಿರ್ತಾರೆ. ಮೇಕಪ್ ನಾಣಿಯವ್ರ ಬಗ್ಗೆ ನೋಡಿ, ಅವ್ರು ಎಷ್ಟು ಹೆಸರು ಮಾಡಿದ್ದಾರೆ, ಆದರೂ ಅವರು ಎಲ್ಲರೂ ಮನಸ್ಸಿನಲ್ಲಿದ್ದಾರಲ್ವಾ? ಯಾರೂ ಅವ್ರನ್ನ ಮರೆಯೋಕ್ಕಾಗಲ್ಲ ಅಲ್ವಾ? ಅವ್ರು ಮಾಡಿರೋ ಕೆಲಸಗಳೆಲ್ಲ ನೆನಪಲ್ಲಿ ಇರುತ್ತಲ್ವಾ? ಅದು ನೇಪಥ್ಯದ ಸೀಕ್ರೆಟ್. ಹಾಗಾಗಿ ಹೆಚ್ಚು ನೇಪಥ್ಯವನ್ನು ಪ್ರೀತಿ ಮಾಡಿ, ಕೆಲಸ ಮಾಡಿ, ನೀವು ಹೆಚ್ಚೆಚ್ಚು ರಂಗಭೂಮಿಯನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ. ನಮಸ್ಕಾರ. ನೋಡಿ, ರಂಗಭೂಮಿ ಮತ್ತು ಸಿನಿಮಾ ವ್ಯತ್ಯಾಸಗಳು ಹೇಳ್ತೀನಿ. ರಂಗಭೂಮಿಯನ್ನು ನೆಚ್ಕೊಂಡು ಬಂದವರು ಅರುಣ್ ಸಾಗರ್ ಇರ್ಬೋದು, ನಮ್ಮ ಮಂಡ್ಯ ರಮೇಶ್ ಇರ್ಬೋದು, ರಂಗಾಯಣ ರಘು ಇರ್ಬೋದು, ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಇವರೆಲ್ಲ ರಂಗಭೂಮಿಯಿಂದನೇ ಹೊರಟವರು. ಆದರೆ ಕಡೆಗೆ ಎಲ್ಲಿ ತಲುಪಿದ್ದಾರೆ ನೋಡಿ, ಒಬ್ಬೊಬ್ಬರು ಒಂದೊಂದು ಶಿಖರವಾಗಿದ್ದಾರೆ, ಅದು ರಂಗಭೂಮಿ. ಹಾಗಾಗಿ ನೀವು ರಂಗಭೂಮಿಯನ್ನೇ ಪ್ರೀತಿ ಮಾಡ್ತಿದ್ರೆ ಅದನ್ನು ನೀವು ಕರ್ಕೊಂಡು ಹೋಗ್ತದೆ. ಏಕೆಂದರೆ ಒಂದು ಹಿರಿಯರು ಒಂದು ಮಾತು ಹೇಳ್ತಾರೆ, ಸರಸ್ವತಿ ನಿನ್ನ ಹತ್ರ ಇದ್ದರೆ ಲಕ್ಷ್ಮಿ ನಿನ್ನನ್ನು ಹುಡುಕೊಂಡು ಬರ್ತಾಳೆ. ಹಾಗಾಗಿ ನೀನು ಸರಸ್ವತಿ ಹಿಂದೆ ಹೋಗಪ್ಪ, ಲಕ್ಷ್ಮಿ ಹಿಂದೆ ಹೋಗಬೇಡ ಅಂತ. ಹಾಗಾಗಿ ನೀವು ಸರಸ್ವತಿ ಅಂದರೆ ರಂಗಭೂಮಿ, ರಂಗಭೂಮಿ ಅಂದರೆ ನೇಪಥ್ಯದಲ್ಲಿ ಎಲ್ಲ ಕೆಲಸಗಳು ಸರಸ್ವತಿ ಥರನೇ. ಏಕೆಂದರೆ ಒಂದು ಸಣ್ಣ ಪ್ರಾಪರ್ಟಿ ಮಾಡಬೇಕಾದ್ರೂ ನೀವು ಅದು ಏನಾದ್ರು ಕ್ಯಾಲ್ಕುಲೇಷನ್ ಹಾಕಿ ಮಾಡಬೇಕು, ಆ ಕ್ಯಾಲ್ಕುಲೇಷನ್ ಹಾಕೋಕ್ಕೆ ಸರಸ್ವತಿಯೇ ಮುಖ್ಯ. ಹಾಗಾಗಿ ದಯವಿಟ್ಟು ಅದನ್ನು ಸರಸ್ವತಿ ಹಿಂದೆ ಹೋಗ್ರಿ. ಡೆಫಿನೆಟ್ಟಾಗಿ ನೀವು ಅಂದ್ಕೊಂಡಿದ್ದೆಲ್ಲ ಆಗ್ತೀರಿ, ಅಂದಿದ್ದನ್ನೆಲ್ಲ ಸಾಧಿಸ್ತೀರಿ, ಎಲ್ಲ ಪ್ರಶಸ್ತಿಗಳನ್ನು ನೀವು ಬಾಚ್ಕೊಳ್ತೀವಿ. ನನಗೆ ಬಂದಿರೋ ಪ್ರಶಸ್ತಿಗಳ ಲೆಕ್ಕ ಹಾಕೋದಕ್ಕೆ 1.5 ಗಂಟೆ ಬೇಕು, ಬಟ್ ಆ ಪ್ರಶಸ್ತಿ ಅಲ್ಲ ನನಗೆ ಇಂಪಾರ್ಟೆಂಟು. ನನಗೆ ಬೇಕಾಗಿರೋದು ರಂಗಭೂಮಿಯ ಒಂದು ಭಾಳ ಶುದ್ಧವಾದ ರಂಗಭೂಮಿಯಲ್ಲಿ ಕೆಲಸ ಮಾಡುವಂಥ ಕಲಾವಿದರು ಬೇಕೇ ಹೊರತು ಬೇರೆ ಯಾರೂ ಅಲ್ಲ.